ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಯೋಜನೆ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ನೀವು ನಂಬಲ್ಲ, ಬರೋಬ್ಬರಿ 1.5 ಲಕ್ಷದವರೆಗೂ ನೀವು ಅಮೌಂಟನ್ನು ಕೂಡ ಪಡೆಯಬಹುದು. ಎಲ್ಲ ಮಹಿಳೆಯರಿಗೆ ವಿವಿಧ ಯೋಜನೆಗಳು ಇದ್ದಾವೆ, ಅದ್ರ ಬಗ್ಗೆ ನಾನು ಅರಿವು ಮಾಡಿಸ್ತಾ ಇದ್ದೀನಿ, ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನೀವು ಗ್ಯಾಪ್ ನೋಡ್ಕೊಳ್ಳಿ, ಯಾವುದೇ ರೀತಿ ಫೇಕ್ ವೀಡಿಯೋ ಆಗಿದ್ದಾರೆ, ಇದು ಒರಿಜಿನಲ್ ವೀಡಿಯೋ. ಇದಕ್ಕೆ ತನ್ನದೇ ಆದ ಕಂಡೀಷನ್ಗಳು, ಕ್ರೈಟೇರಿಯಾಗಳು ಇರ್ತವೆ. ಸುಮ್ಮನೆ ಬೇಕಾಗಿಬಿಟ್ಟು ಯಾರು ಕೂಡ 1.5 ಲಕ್ಷದವರೆಗೂ ಅಮೌಂಟ್ ಕೊಡೋದಿಲ್ಲ. ಆ ಕ್ರೈಟೇರಿಯಾ ನೀವು ಕಂಪ್ಲೀಟ್ ಮಾಡಿದ್ರೆ ಆ ಯೋಜನೆಗೆ ನೀವು ಅರ್ಹರಾಗಿದ್ದರೆ ನೀವು ಅದನ್ನು ಪಡೆದುಕೊಳ್ಳಬಹುದು. ಡೀಟೇಲ್ ಆಗಿ ವೀಡಿಯೋನ ನೋಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗ್ಬೋದು. ನೋಡಪ್ಪ, ಬಂಪರ್ ಯೋಜನೆಗಳು ನೋಡೋಣ, ಬನ್ನಿ. ಇಲ್ಲಿ ಮಹಿಳೆಯರಿಗೆ ಮಾನ್ಯ ಸಚಿವರಾದ ನಿರ್ಮಲಾ ಸೀತಾರಾಮ್ ಮೇಡಮ್ ಅವರು, ಮಾನ್ಯ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ್ ಮೇಡಮ್ ಅವರು ಸಾಕಷ್ಟು ಯೋಜನೆಗಳನ್ನು ರೂಪಿಸಿದ್ದಾರೆ ಮಹಿಳೆಯರಿಗೆ. ನಿಮಗೆ ಈಗ ಏನು ಸಿಗ್ತಾ ಇದೆ, ಗೃಹಲಕ್ಷ್ಮಿ ಯೋಜನೆ, ಅದಕ್ಕಿಂತ ಬಂಪರ್ ಯೋಜನೆಗಳು. ನೀವು ನಂಬಲ್ಲ, 1.5 ಲಕ್ಷದವರೆಗೂ ನೀವು ಅಮೌಂಟನ್ನು ಕೂಡ ಪಡ್ಕೊಳ್ಬೋದು. ಅದರಲ್ಲಿ ಗ್ಯಾಪ್ ನೋಡ್ಕೊಳ್ಳಿ, ತಂದಾದ ಕ್ರೈಟೀರಿಯಾಗಳು ಕಂಡೀಷನ್ಗಳು ಕೂಡ ಇರುತ್ತವೆ. ಮೊದಲು ನೋಡೋಣ, ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಬೇಕು, ತಮ್ಮ ಜೀವನವನ್ನು ಕಟ್ಟಬೇಕು ಅಂತೇಳಿ ಸಾಕಷ್ಟು ಸ್ಕೀಮ್ಗಳನ್ನು ತಂದಿದ್ದಾರೆ. ಇಲ್ಲಿ ಸಾಕಷ್ಟು ಸ್ಕೀಮ್ಗಳಿದ್ದಾವೆ, ಒಂದರ ಮೇಲೆ ಒಂದನ್ನು ನಾನು ನೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲು ಬಂದುಬಿಟ್ಟು ಮಹಿಳಾ ಸಮ್ಮಾನ್ ಉಳಿತಾಯ ಪ್ರಮಾಣಪತ್ರ ಯೋಜನೆ, ಗ್ಯಾಪ್ ನೋಡ್ಕೊಳ್ಳಿ, ಮಹಿಳಾ ಸಮ್ಮಾನ್ ಉಳಿತಾಯ ಪ್ರಮಾಣಪತ್ರ ಯೋಜನೆ ಅಂತ. ಇಲ್ಲಿ ಇದು 2023ರಲ್ಲಿ ನಿರ್ಮಲಾ ಸೀತಾರಾಮ್ ಮೇಡಮ್ ಅವರು ಬಜೆಟಲ್ಲಿ ಅನೌನ್ಸ್ಮೆಂಟ್ ಮಾಡಿದರು. ಇದು ವಿಶೇಷವಾಗಿ ಮಹಿಳೆ ಮತ್ತು ಬಾಲಕಿಯರಿಗಾಗಿ ಮಹಿಳಾ ಸಮ್ಮಾನ್ ಯೋಜನೆ ಅಂತ. ಇಲ್ಲಿ ಉಳಿತಾಯ ಪ್ರಮಾಣಪತ್ರ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ಇದು ಸಾಕಷ್ಟು ಮಹಿಳೆಯರಿಗೆ ಆರ್ಥಿಕ ಬಲ ಒದಗಿಸ್ತದೆ. ಇದಕ್ಕೆ ಹೇಗೆ ನೀವು ಈ ಯೋಜನೆಗಳಿಗೆ, ಸಮ್ಮಾನ್ ಉಳಿತಾಯ ಯೋಜನೆಗಳಿಗೆ ನೀವು ರಿಜಿಸ್ಟರ್ ಆಗೋದಂದರೆ, ಇದು ನಿಮಗೆ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ನಲ್ಲಿ ನೀವು ಈ ಯೋಜನೆಯನ್ನು ಕೂಡ ಆರಂಭಿಸಬೇಕಾಗುತ್ತೆ. ನೀವು ಪೋಸ್ಟ್ ಆಫೀಸ್ಗೆ ಹೋಗಿ ಸಮ್ಮಾನ್ ಉಳಿತಾಯ ಯೋಜನೆ ಅದ್ರ ಬಗ್ಗೆ ಮಾತನಾಡಿದ್ರೆ, ನೀವು ಅಲ್ಲಿ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಅಲ್ಲಿ ನಿಮಗೆ ಎಫ್ ಟಿ ಮಾಡೋಕ್ಕಾಗುತ್ತೆ, ಫಿಕ್ಸ್ಡ್ ಡೆಪಾಸಿಟ್ ಅಂತ. ಅಲ್ಲಿ ನಿಮಗೆ ಕೈ ತುಂಬ ಹಣ ಸಿಗುತ್ತೆ ಅಂತ ಹೇಳಿದ್ದಾರೆ. ಗರಿಷ್ಠ ನೀವು 2 ಲಕ್ಷದವರೆಗೂ ನೀವು ಎಫ್ ಟಿ ಇಡ್ಬೋದು, 2 ಲಕ್ಷದವರೆಗೂ ನೀವು ಎಫ್ ಟಿ ಇರ್ಬೋದು. ನೀವು 7.5%, 7.5% ನಿಮಗೆ ಬಡ್ಡಿ ಸಿಗುತ್ತೆ. ಗಮನ ಹಿಡ್ಕೊಳ್ಳಿ, ಎಲ್ಲ ಮಹಿಳೆಯರು ಅಥವಾ ಬಾಲಕಿಯರು 2 ಲಕ್ಷದವರೆಗೂ ನೀವು ಎಫ್ ಟಿ ಮಾಡಬೇಕಾಗುತ್ತೆ. 7.5% ನಿಮಗೆ ಬಡ್ಡಿ ಎಷ್ಟು ಕೊಡ್ತಾರೆ ಅದನ್ನು ಗಮನ ಇಟ್ಕೊಳ್ಳಿ. ನಂತರ ಎರಡನೇ ಬಂದುಬಿಟ್ಟು ಸುಕನ್ಯಾ ಸಮೃದ್ಧಿ ಯೋಜನೆ. ಈ ಯೋಜನೆ ಬಗ್ಗೆ ಸಾಕಷ್ಟು ಜನಕ್ಕೆ ಇವತ್ತು ಅಂದ್ಕೊಳ್ತೀನಿ. ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ, 10 ವರ್ಷ ಅಥವಾ ಅದಕ್ಕಿಂತ ಚಿಕ್ಕ ವಯಸ್ಸಿನ ಹೆಣ್ಮಕ್ಕಳಿಗೆ ಈ ಯೋಜನೆಯನ್ನು ಕೂಡ ಪಾಲಕರು ಆರಂಭಿಸಬಹುದು. ಈ ಯೋಜನೆ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತು ಅಂದ್ಕೋತೀನಿ. ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ, 10 ವರ್ಷ ಅಥವಾ ಅದಕ್ಕಿಂತ ಚಿಕ್ಕ ವಯಸ್ಸಿನ ಹೆಣ್ಮಕ್ಕಳಿಗೆ ಈ ಯೋಜನೆಯನ್ನು ಕೂಡ ಆರಂಭಿಸ್ಬೋದು ಪಾಲಕರು. ಅತಿ ಕಡಿಮೆ ವಯಸ್ಸಿನ ಹೆಣ್ಣುಮಕ್ಕಳಿಗೋಸ್ಕರ ಒಂದು ಖಾತೆ ತರಿಸೋದು, ಅಂದರೆ ಮೀನ್ಸ್ ಒಂದು ಅಕೌಂಟ್ ತರಿಸೋದು, ಅದರಲ್ಲೇ ಹೂಡಿಕೆ ಮಾಡೋದು. ನೀವು ಅದರಲ್ಲಿ ಕನಿಷ್ಠ 250 ರೂಪಾಯಿಯಿಂದ ನೀವು ಗರಿಷ್ಠ 1.5 ಲಕ್ಷದವರೆಗೂ ನೀವು ಈ ಯೋಜನೆಯಲ್ಲಿ ಹೂಡಿಕೆ ಮಾಡ್ಬೋದು. ಈ ಯೋಜನೆಯಲ್ಲಿ ಹೂಡಿಕೆ ಮಾಡಿದ ನಂತರ ನಮಗೆ ಇಷ್ಟು ಟೈಮಿಂದ ಇರುತ್ತೆ, 20-25 ವರ್ಷ ಅಂತ ಇರುತ್ತೆ, ಇಷ್ಟು ಟೈಮ್ ಅಂತ ಇರುತ್ತೆ. ನಿಮ್ಮ ಮಗಳು ಯಾರಾದರೂ ಮದುವೆ ವಯಸ್ಸಿಗೆ ಬಂದಾಗ ಅಥವಾ ಮದುವೆ ಮಾಡಬೇಕಾದ್ರೆ 1.5 ಬಾರಿ ವಿತ್ಡ್ರಾ ಮಾಡೋದ್ರಿಂದ ನಿಮಗೆ ಆರ್ಥಿಕವಾಗಿ ಹೆಲ್ಪ್ಫುಲ್ ಆಗುತ್ತೆ. ಇದರಲ್ಲೂ ಕೂಡ ಬಡ್ಡಿ ಕೂಡ ಸಿಗುತ್ತೆ. ಸುಕನ್ಯಾ ಸಮೃದ್ಧಿ ಯೋಜನೆ ಸಾಕಷ್ಟು ಚೆನ್ನಾಗಿದೆ, ಇದು ಸಾಕಷ್ಟು ಹೆಲ್ಪ್ಫುಲ್ ಆಗುತ್ತೆ. ಯಾರು ದಯವಿಟ್ಟು ಅದ್ರ ಬಗ್ಗೆ ತಿಳ್ಕೊಂಡು ಯಾರು ಮಾಡಿಲ್ಲ ಅದನ್ನು ಕೂಡ ಮಾಡಬೇಕಾಗುತ್ತೆ. ನಂತರ ಮೊನ್ನೆದು ಮಹಿಳಾ ಶಕ್ತಿ ಕೇಂದ್ರ ಯೋಜನೆ, ಗ್ಯಾಪ್ ನೋಡ್ಕೊಳ್ಳಿ, ಮಹಿಳಾ ಶಕ್ತಿ ಕೇಂದ್ರ ಯೋಜನೆ ಅಂತ. ಈ ಯೋಜನೆ ಬಂದುಬಿಟ್ಟು ಸಿಂಪಲ್ಲಾಗಿ ಆರೋಗ್ಯ ರಕ್ಷಣೆ ಕೆಲಸ ಮತ್ತು ಆರ್ಥಿಕ ನಿರ್ಧಾರ ತೆಗೆದುಕೊಳ್ಳಲು ಮಹಿಳೆಯರಿಗೆ ಪುರುಷರಷ್ಟೇ ಸಮವಾಗಿರಬೇಕು ಅಂತೇಳಿ ಈ ಯೋಜನೆ ತಂದಿದ್ದಾರೆ. ಈ ಯೋಜನೆಯಲ್ಲಿ ಸಾಕಷ್ಟು ಕೌಶಲ್ಯಾಭಿವೃದ್ಧಿ ತರಬೇತಿ ಕೊಡ್ತಾರೆ, ಉದ್ಯೋಗ, ಸಾಕ್ಷರತಾ, ಆರೋಗ್ಯ ಮೊದಲಾದ ವಿಷಯಗಳ ಬಗ್ಗೆ ಸಬಲೀಕರಣಕ್ಕಾಗಿ ಈ ಯೋಜನೆಯನ್ನು ಕೂಡ ರೂಪಿಸಿದ್ದಾರೆ, ಮಹಿಳಾ ಶಕ್ತಿ ಕೇಂದ್ರ ಯೋಜನೆ, ಇದನ್ನು ಗ್ಯಾಪ್ ನೋಡ್ಕೊಳ್ಳಿ. ನಂತರ ಮಹಿಳಾ ಸಹಾಯವಾಣಿ ಯೋಜನೆ ಅಂತ ಮಾಡಿದ್ದಾರೆ. ಇದು ಮಹಿಳೆಯರು ದೌರ್ಜನ್ಯಕ್ಕೆ ಒಳಗಾದರೆ ಸುಮ್ಮನೆ ಕುಳಿತುಕೊಳ್ಳೋಂಗಿಲ್ಲ, ಅದ್ರ ಬದಲು ತುರ್ತು ಸಹಾಯವಾಣಿಗೆ ಮಾಡೋಕ್ಕಾಗುತ್ತೆ. 181 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ರಕ್ಷಣೆಗಳನ್ನು ಕೂಡ ಪಡೆದುಕೊಳ್ಳಬಹುದು. ಯಾವುದೇ ಖಾಸಗಿ ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ದೌರ್ಜನ್ಯಕ್ಕೆ ಒಳಗಾದರೆ ಮಹಿಳೆಯರು 181ಕ್ಕೆ ನೀವು ಕರೆ ಮಾಡಿ ನೀವು ಇದನ್ನು ಪಡ್ಕೋಬೋದು. ಸಖಿ ನಿವಾಸ ಅಂತ ಹೊಸ ಯೋಜನೆ ಇದೆ. ಈ ಯೋಜನೆಯಲ್ಲಿ ಉದ್ಯೋಗ, ಯಾರು ಮಹಿಳೆಯರು ಉದ್ಯೋಗ ಮಾಡ್ತಾರೆ ಅವರಿಗೆ ಹಾಸ್ಟೆಲ್ ಒದಗಿಸಲು ಈ ಯೋಜನೆ ನೀಡಿದ್ದಾರೆ. ನಗರ ಪಟ್ಟಣ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗಸ್ಥ ಮಹಿಳೆಯರಿಗೆ ಹಾಸ್ಟೆಲ್ ಸೌಲಭ್ಯ ಒದಗಿಸಲು ಈ ಯೋಜನೆಯನ್ನು ಕೂಡ ತಂದಿದ್ದಾರೆ. ಹಾಸ್ಟೆಲ್ ನಡೆಸುವ ಅನುದಾನವನ್ನು ಈ ಯೋಜನೆ ಅಡಿಯಲ್ಲಿ ನೀಡ್ತಾ ಇದ್ದಾರೆ. ಬಾಡಿಗೆಗೆ ಹಾಸ್ಟೆಲ್ ಸೌಲಭ್ಯ ಕೂಡ ಪಡೆದುಕೊಳ್ಳಬಹುದು. ಇದೇ ರೀತಿ ಸಾಕಷ್ಟು ಯೋಜನೆಗಳು ಇದ್ದಾವೆ, ಅದರ ಬಗ್ಗೆ ನಾವು ಅರಿವು ಮೂಡಿಸ್ಬೇಕು. ಈ ಎಲ್ಲ ಯೋಜನೆಗಳನ್ನು ನೀವು ಕರೆಕ್ಟಾಗಿ ನೀವು ಅಪ್ಲಿಕೇಬಲ್ ಮಾಡಿಕೊಂಡ್ರೆ ನೀವು 1.5 ಲಕ್ಷದಿಂದ 2 ಲಕ್ಷದವರೆಗೂ ನೀವು ಉಳಿತಾಯ ಮಾಡ್ಬೋದು. ನಾನು ನಿಮಗೆ ಹೇಳಿರೋಗೆ ಸಾಕಷ್ಟು ಕಂಡೀಷನ್ಗಳು ಕೂಡ ಇದ್ದಾವೆ. ಇದು 1 ದಿನವೇ ನಿಮಗೆ 1 ಲಕ್ಷ ಕೊಡೋದಿಲ್ಲ. ಈ ಯೋಜನೆಗಳಿದ್ದಾವೆ, ಅದನ್ನು ನೋಟಿಸ್ ಮಾಡಿಕೊಂಡ್ರೆ 1.5 ಲಕ್ಷದಷ್ಟು ವರ್ತು ನೀವು ಅದಕ್ಕಿಂತ ಜಾಸ್ತಿಯಷ್ಟು ನೀವು ಅಮೌಂಟನ್ನು ಕೂಡ ಸೇವ್ ಮಾಡ್ಬೋದು. ಈ ಯೋಜನೆ ಬಂದುಬಿಟ್ಟು ಜನರ ಉದ್ದಾರಕ್ಕಾಗಿ ನಾನು ಈ ವಿಡಿಯೋಲ್ಲಿ ಜಸ್ಟ್ ನಿಮಗೆ ಅರಿವು ಮಾಡ್ತಿದ್ದೀನಿ. ಯಾವುದೇ ರೀತಿ ಇದು ಫೇಕ್ ಸುದ್ದಿ ಆಗಿರೋದಿಲ್ಲ, ರಿಯಲ್ ಸುದ್ದಿ. ಇದೇ ರೀತಿ ನಿಮಗೆ ಎಲ್ಲ ರೀತಿಯ ಅಪ್ಡೇಟ್ಸ್ ಬೇಕಾದರೆ, ಯೋಜನೆ ಬಗ್ಗೆ ಮಾಹಿತಿ ಬೇಕಾದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಎಲ್ಲ ಮಹಿಳೆಯರಿಗೆ